ಸ್ನೇಹಿತರೆ ನಮಸ್ಕಾರ. ಕಳೆದ ವರ್ಷದಲ್ಲಿ ಮಾನ್ಯ ಗೌರವಾನ್ವಿತ ನಿರ್ದೇಶಕರು, ಹಾಗೆ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರು ಶ್ರೀಯುತ ಮನೋಜ್ ಸರ್, ಹಾಗೆ ದಿನೇಶ್ ಸರ್ ಅವರು, ಮತ್ತು ಎಲ್ಲ ಕೃಷಿ ವಿಭಾಗದ ಎಲ್ಲ ಮತ್ತು ಶ್ರೀ ಯೂನಿಟ್ ಶ್ರೀ ಮಿಲೇಟಿನ ಎಲ್ಲ ಗಣ್ಯ ಅಧಿಕಾರಿಗಳು ಕೂಡ ಈ ಕೃಷಿ ತಾಕಿಗೆ ಭೇಟಿ ಕೊಟ್ಟಿದ್ದರು. ಅವರೇ ನಮ್ಮ ಕಾಮನೂರಿನ ಹೂದಲು ಬೆಳೆಯುವ ದಿಟ್ಟ ಮಹಿಳೆ ಶ್ರೀಮತಿ ಕವಿತಮ್ಮವರು. ಕವಿತಮ್ಮರೇ ನಮಸ್ಕಾರ. ಕವಿತಮ್ಮರೇ, ಈ ವರ್ಷ 2025 ಮುಂಗಾರಿನ ಹಂಗಾಮಿನಲ್ಲಿ ಎಷ್ಟು ಎಕರೆ ಸಿರಿಧಾನ್ಯ ಬೆಳೀಲಿಕ್ಕೆ ನೀವು ಬಯಸ್ತಿದ್ರಿ? ಟೋಟಲ್ ಇರುವ ಎಕರೆ ಎಷ್ಟು ನಿಮ್ಮದು? 4 ಎಕರೆ 29 ಗುಂಟೆಯಲ್ಲಿ ಈಗ 2 ಎಕರೆ ಬೆಳೀತೀರಿ. ಯಾಕೆ ಕಳೆದ ವರ್ಷ ಎಲ್ಲ ಮಾಡಿದಿರಲ್ಲ, 4 ಎಕರೆ ಮಾಡಿದಿರಲ್ಲ, ಈ ವರ್ಷ ಕಮ್ಮಿ ಮಾಡೋಣ. ಯಾಕಮ್ಮ? ಹಾಂ, ಮಾವಿನ ಗಿಡದಲ್ಲಿ ಹಾಕಿದ್ರಲ್ಲ ಅದು. ಸರಿ ಸರಿ, ಈಗ ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಇದೇ ಭೂಮಿಗೆ ಹಾಕೋದಲ್ವಾ? ಇದೇ ಭೂಮಿ ಸಿಗುತ್ತೆ. ಮೇ 4ನೇ ವಾರ. ಸರಿ, 4ನೇ ವಾರದಲ್ಲಿ ಈಗ ಮಳೆ ಕಾಯ್ತೀರಾ ಅಥವಾ ನೀರಾವರಿ? ಮಳೆ ಕಾಯಿದ್ರೆ ಲೇಟ್ ಆಗುತ್ತೆ ಸರ್. ಇನ್ನು ನೀರಾವರಿಯಲ್ಲಿ ಬೆಳಿತೀರಿ. ಈಗ ನೀರಾವರಿಯಲ್ಲಿ ನೀವು ಬೆಳೆಯುವುದಾದ್ರೆ ಯಾವ ರೀತಿ ಬೆಳಿತೀರಿ ಅಂತ? ಸರ್, ಬೋದು ಬಿಟ್ಟು ಹಾಕ್ತೀವಿ ಸರ್. ಬೋದು ಕೂರಿಗೆಲ್ಲಿ ಬಿತ್ತಲ್ಲ, ಬೋದು ಹೊಡಿತೀರಿ ಫಸ್ಟ್? ಹಾಂ, ಬೋದು ಹೊಡೆದು ಯಾವ ರೀತಿ ಎಲ್ಲ ಸ್ವಲ್ಪ ಒಮ್ಮೆ ತೋರಿಸಿ, ಒಮ್ಮೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೇನೆ ಸರ್. ಎತ್ತಿನ ರಂಟೆಯಿಂದ ಸಾಲು ಬಿಟ್ಟು ಈ ಸಾಲಲ್ಲಿ 2 ಇಂಚಿನ ವರ್ಷ ನಾವು. ಅಲ್ಲ, ಈ ಕಾಳೆ ಸಣ್ಣದು, ಅದನ್ನು ನೀವು ಕೈಯಿಂದ 2 ಸೆಂಟಿಮೀಟರ್ ಒಳಗೆ ಊರಕ್ಕಾಗತ್ತೆ. 2 ಸೆಂಟಿಮೀಟರ್ ಅಲ್ಲ, 2 ಇಂಚಲ್ಲಿ. ಹಾಂ, ಅಷ್ಟೇ ಅಲ್ಲ? ಎಸ್, ಕರೆಕ್ಟ್. ಆಡು ಭಾಷೆಯಲ್ಲಿ ಹಾಂ, ಸ್ಪ್ರಿಂಕ್ಲರ್ ಹಾಕೋದಾ ಅಥವಾ ಬೋದಲ್ಲಿ ನೀರು ಬಿಡೋದಾ? ಬೋದಲ್ಲಿ ನೀರು ಬಿಡ. ಹಾಂ, ಅಲ್ಲಿ ಡ್ರಿಪ್ ಮಾಡೋಕ್ಕಾಗಲ್ಲ. ಹಾಂ ಹಾಂ, ಈಗ ನಮ್ಮೇ 4ನೇ ವಾರದಲ್ಲಿ ಬಿತ್ತನೆ ಮಾಡ್ತೀರಿ. ಮಳೆ ಆಶ್ರಿತವಲ್ಲದೆ ನೀರಾವರಿಯಲ್ಲಿ ಮಾಡ್ತೀರಿ. ಓಕೆ, ಧನ್ಯವಾದ. ಯಾವ ಬೆಳೆ ಸಿರಿಧಾನ್ಯ ಬೆಳಿತೀರಿ? ಕೊರಲೆ. ಎಸ್, ಆಯ್ತಮ್ಮ, ತುಂಬರದೇ ಧನ್ಯವಾದಗಳು. ಈ ವರ್ಷದಲ್ಲಿ ಕೂಡ ನಮ್ಮ ಕೃಷಿ ವಿಭಾಗದ ಎಲ್ಲ ಗಣ್ಯಾತಿ ಅಧಿಕಾರಿಗಳು ಬಂದು ನಿಮ್ಮ ತೋಟ, ನಿಮ್ಮ ಜಮೀನನ್ನು ನೋಡುವಂಥದ್ದು, ವೀಕ್ಷಣೆ ಮಾಡುವಂಥದ್ದಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು.